ಸುತ್ತಲಿನ ಜನವಸತಿಯ ಪ್ರದೇಶಗಳು ಕಾಣುತ್ತಿದ್ದವು. ಅಂಕ ಇಲ್ಲದೆ ಸಂಧಿ ಬಂದಿಗಳಲ್ಲಿ ಹಬ್ಬಿದ ಊರು. ಮೆತ್ತನೆ ಕುರ್ಚಿಯಲ್ಲಿ ಕೂತೆ. ಕಾಲು ಚಾಚಲಿಕ್ಕೆಂದೇ ಅಲ್ಲೊಂದು ಮೆತ್ತನೆ ಆಸನವಿತ್ತು. ಕಾಲು ಚಾಚಿದೆ. ನಿಧಾನವಾಗಿ ಬೆಳಕು ಕ್ಷೀಣವಾಗಿ ಕತ್ತಲಾಯಿತು. ಒಂದು ಸುತ್ತು ನಡೆದು ಅಲ್ಲೇ ಎಲ್ಲಾದರೂ ಊಟ ಮಾಡುವ ಅಂತಂದು ಕೆಳಗಿಳಿದು ಬಂದೆ. ಆಗಲೇ ಅವನು ಕಂಡದು ಜಕಾರ್ತದ ಸ್ಟಾರ್ ಹೋಟೆಲಿನ ಲಾಬಿ. ಇಲ್ಲೇ 2 ವರ್ಷದ ಹಿಂದೆ ಬಾಂಬ್ ಬ್ಲಾಸ್ಟ್ ಆಗಿತ್ತು. ನನ್ನಂತವರೆಲ್ಲ ಚಿಂದಿ ಆಗಿತ್ತು. ಈಗೆಲ್ಲ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ. ಲಾಬಿಯ ಮೂಲೆಯಲ್ಲಿ ಒಂದು ಕಾರಂಜಿ ಇತ್ತು. ಅವನು ಅದರ ಕಟ್ಟೆಗೆ ಕಾಲು ಕೊಟ್ಟು ನನಗೆ ಬೆನ್ನು ಮಾಡಿ ನಿಂತುಕೊಂಡಿದ್ದ. ಎಡಕಿವಿಗೆ ಮೊಬೈಲ್ ಫೋನ್. ಹಿಂದಿಯಲ್ಲಿ ಜೋರು ಜೋರಾಗಿ ಮಾತಾಡ್ತಾ ಇದ್ದ. ಪರದೇಶದಲ್ಲಿ ಈ ಭಾಷೆ ಕಿವಿಗೆ ಬಿದ್ದಿದ್ದರಿಂದ ಅವನ ಕಡೆ ನೋಡಿದೆ. ಹಾಜಿ ಹಾಜಿ ಅಂತಾನೇ ಇದ್ದ. ಹಾಗನ್ನು ಆಗ ತಲೆ ಅಲ್ಲಾಡ್ತಾ ಇತ್ತು. ಇಡೀ ಲಾಬಿಯಲ್ಲಿ ಇವಂದೇ ಗದ್ದಲ. ಅದು ಐಷಾರಾಮಿ ಲಾಬಿ. ನೆಲಕ್ಕೆ ಮೆತ್ತನೆಯ ಕಾರ್ಪೆಟ್ಟು, ಮಾರ್ಬಲಿನ ಉರುಟು ಕಂಬಗಳು, ಅಗಲದ ಮೆತ್ತನೆಯ ಕುರ್ಚಿಗಳು, ಕಾರಂಜಿಯ ನೀರಿನ ಜುಳಿಗಳು, ಅಲ್ಲೆಲ್ಲ ಗಂಭೀರ ಮೌನ. ಕಟ್ಟಿನ ನನ್ನ ಕಲಿ ಸಿ ಕೆ ಸಿಂಗ್ ನೆನಪಾದ. ಅವನಿಗೆ ಇಂಡಿಯನ್ ಇಮೇಜ್ ಹಾಳು ಮಾಡುವ ಇಂಡಿಯನ್ಸ್ ಕಂಡ್ರೆ ಸಿಟ್ಟೋ ಸಿಟ್ಟು. ಆ ಇಂಡಿಯನ್ ಇಮೇಜ್ ಅಂದ್ರೇನು ಅನ್ನೋದು ಅವನಿಗೆ ಮಾತ್ರ ಗೊತ್ತು. ಅದರಲ್ಲೂ 2 ಗುಟುಕಿನ ನಂತರ ಇಂಡಿಯನ್ಸ್ ಜನ್ಮ ಜಾಲಾಡುವುದೆಂದರೆ ಅವನಿಗೆ ಉತ್ಸಾಹ, ಉಳಿದವರಿಗೂ ಮನರಂಜನೆ. ಇದೇ ಹೋಟೆಲಿನಲ್ಲಿ 4 ದಿನಗಳ ಕೆಳಗೆ ನಡೆದ ಪಾರ್ಟಿಯಲ್ಲಿ ಯಾರೋ ಚಾವಿ ಕೊಟ್ಟಿದ್ದೆ ಶುರು ಮಾಡಿದ. ಒಂಥರ ಸೀರಿಯಸ್ ಆಗಿದ್ಕೊಂಡೇ 5 ಸ್ಟಾರ್ಗಳನ್ನು ಎಂಜಾಯ್ ಮಾಡಬೇಕು. ಎಷ್ಟು ಆಶ್ಚರ್ಯವಾದರೂ ತೋರಿಸ್ಕೋಬಾರದು. ಇದೆಲ್ಲ ಸಹಜ ಅನ್ನೋ ಹಾಗೆ ತಾನು ಹುಟ್ಟಿದ್ದೆ ಈ ಐಷಾರಾಮಿಯಲ್ಲಿ ಅನ್ನೋ ಥರ ವರ್ತಿಸ್ಬೇಕು. ಅದೆಲ್ಲ ಬಿಟ್ಟು ಈ ದರಿದ್ರ ಇಂಡಿಯನ್ಸೇ ಹೀಗೆ ಒಂದು ಚೂರು ಎಟಿಕೇಟ್ ಇಲ್ಲ. ಎಲ್ಲಿದ್ದೀನಿ, ಹೇಗೆ ವರ್ತಿಸ್ಬೇಕು ಅನ್ನೋ ಪರಿವೇನೇ ಇರಲ್ಲ. ಎಲ್ಲೇ ಇರಲಿ, ತಮ್ಮದೇ ಮನೆ ಜಗಲಿ ಮೇಲೆ ಇದ್ದೀವಿ ಅಂತ ತಿಳ್ಕೊತಾರೆ. ಮೊಬೈಲ್ ಫೋನಲ್ಲಿ ಬಾಯಿ ಬಾಯಿ ಬಡ್ಕೋತಿರ್ತಾರೆ. ಅದರಲ್ಲೂ ಇಲ್ಲಿ ಈ ಮಿಡಲ್ ಕ್ಲಾಸ್ ಜನ ಐ ಟಿ ದುಡ್ಡಲ್ಲಿ ಇಂಥ ಹೋಟ್ಲಲ್ಲಿ ಬಂದಿರ್ತಾರಲ್ಲ, ಅವರೆಲ್ಲ ಮಹಾ ಹೊಲಸು ಜನ, ವರ್ಸ್ಟ್ ಪೀಪಲ್. ರಾತ್ರಿ ಬೆಳಗಾಗೋದ್ರೊಳಗೆ ಕ್ಲಾಸ್ ಚೇಂಜ್ ಆಗಿದೆ ಅಂತ ಭಾವಿಸ್ಕೊಂಡ್ರೆ ಹೀಗೆ ಆಗೋದು. ದುಡ್ಡು ಬಂದರೆ ಕ್ಲಾಸ್ ಬರುತ್ತಾ? ಬಫೆ ಲಂಚ್ ಮಾಡೋ ಕಡೆ 10 ಜನ ಇಂಡಿಯನ್ಸ್ ಇದ್ರೆ ಇಬ್ಬರಾದ್ರೂ ಚಮಚ ಬೆಳೆಸಿರ್ತಾರೆ. ಒಬ್ಬ ಶರ್ಟಿಗೆ ತಾಗಿಸ್ಕೊಂಡಿರ್ತಾನೆ, ಒಬ್ಬ ಪ್ಲೇಟ್ ಸಮೇತ ಯಾರಿಗಾದ್ರೂ ಡಿಕ್ಕಿ ಹೊಡೆದಿರ್ತಾರೆ. ಇನ್ನು ಇಬ್ಬರಾದ್ರೂ ಕೈ ಬಾಯಿ ಎಂಜಲ್ ಮಾಡಿಕೊಂಡು ಹ್ಯಾಂಡ್ ವಾಶ್ ಎಂದು ಹೆಜ್ಜೆ ಹೆಜ್ಜೆಗೂ ಕೇಳ್ತಾ, ಗಟ್ಟಿಯಾಗಿ ತಮಿಳಲ್ಲೋ ಮಲಯಾಳಲ್ಲೋ ಮಾತಾಡ್ತಾ ಎಂಜಲು ಕೈ ಎತ್ತಿ ಹಿಡಿದು ಇಂಥ 5 ಸ್ಟಾರ್ ಕಾರಿಡಾರಲ್ಲಿ ನಡೀತಾರೆ. 25 ವರ್ಷದವನಿಗೂ ಹೊಟ್ಟೆ ಬಂದಿರುತ್ತೆ. ಚೆಕ್ಔಟ್ ಮಾಡ್ತಾ ರೂಮಲ್ಲಿರೋ ಸೋಪು ಬ್ರಷ್ ಶಾಂಪು ಎತ್ಕೊಂಡು ಹೋಗೋದು ಇಂಡಿಯನ್ಸೇ ಇಲ್ಲ. ಬೇರೆ ದೇಶದವರು ತಗೊಳ್ಳಲ್ವೋ ಅನ್ಬೋದು, ತಗೋತಾರೆ. ಆದರೆ ಉಳ್ಳವರು ತಗೊಂಡು ಹಾಗಾಗಲ್ಲ. ಇದನ್ನೇ ನಾವು ಅರ್ಥ ಮಾಡ್ಕೋಬೇಕು. ಶ್ರೀಮಂತ ಒಂದಷ್ಟು ರೂಪಾಯಿ ಗೆದ್ರೆ ಅದನ್ನು ಕಳವು ಅನ್ಬೋದಾ? ಬೇಕಾದ್ರೆ ಹಾಬಿ ಅನ್ಬೋದು, ಮೋಜು ಅನ್ಬೋದು, ಸಮಾಜವನ್ನು ಪರೀಕ್ಷೆ ಮಾಡೋದಕ್ಕೆ ಮಾಡ್ತಿದ್ದಾನೆ ಅಂತಲೂ ಅನ್ಬೋದು. ಬಡವ ಕದ್ರೆ ಗರ್ತನ. ದೇಶಗಳ ವಿಷಯದಲ್ಲೂ ಇದು ನಿಜ. ಇದಕ್ಕೆಲ್ಲ ಒಳ್ಳೊಳ್ಳೆ ಹೆಸರುಗಳಿವೆ. ವಾರ್ ಅಗೇನ್ಸ್ಟ್ ಟೆರರ್, ಸೆಲ್ಫ್ ಡಿಫೆನ್ಸ್, ಪ್ರೊಟೆಕ್ಟಿಂಗ್ ಅವರ್ ಟರ್ಫ್ ಇತ್ಯಾದಿ. ಕಳ್ಳ ಮಾಲು ಹಂಚಿಕೊಂಡ್ರೆ ಅದು ಸ್ಟ್ರಾಟಜಿಕ್ ಅಲಯನ್ಸ್. ಹೀಗೆ ಸಿ ಕೆ ಸಿಂಗ್ನ ಮಾತುಗಳನ್ನು ಮನಸ್ಸಲ್ಲೇ ಮರುಕಳಿಸಿಕೊಂಡು ಇವತ್ತು ಅವನು ಅಲ್ಲೇ ಇದ್ದಿದ್ದರೆ ಒಳ್ಳೆ ಕಂಪನಿ ಆಗ್ತಿತ್ತು ಎಂದು ಕೊರಗುತ್ತಾ ಇದ್ದಾಗ ಆತ ಸ್ವಲ್ಪ ಈ ಕಡೆ ತಿರುಗಿದ. ಇನ್ನೂ ಕಿವಿಗೆ ಮೊಬೈಲ್ ಇತ್ತು. ಪಕ್ಕದಿಂದ ನೋಡಿದಾಗ ಹಟ್ಟನೆ ಗುರುತು ಹತ್ತಿದ ಆಗ ಅವನೇ. ಅಲ್ಲಲ್ಲ, ಅವನಲ್ಲ, ಅವನೇ. ಹೀಗೆ ಅಂದುಕೊಳ್ಳುತ್ತಾ ನನ್ನ ಮನಸ್ಸಲ್ಲಿ 100 ಹೆಸರುಗಳು ಸರಕ್ಕನೆ ಹಾದು ಹೋದರು. ನನಗೆ ಗೊತ್ತಾಗದ ಹಾಗೆ ಅವನ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಹಾಕಿದೆ. ಇದೇ ಸಂದರ್ಭ ಇಂಡಿಯಾದಲ್ಲಿ ಆಗಿದ್ದರೆ ಖಂಡಿತ ನಾನು ಮುಖ ತಿರುಗಿಸಿಕೊಂಡು ಹೋಗ್ತಿದ್ದೆ. ಈ ಹೆಜ್ಜೆ, ನನಗೆ ಅರಿವಿಲ್ಲದೆ ಅವನ ದಿಕ್ಕಿನಲ್ಲಿ ಬಿದ್ದ ಈ ಹೆಜ್ಜೆ ಬೀಳುತ್ತಲೇ ಇರಲಿಲ್ಲ. ಅದಕ್ಕೆ ಹೇಳಿದ್ದು, ಅವನು ಜಕಾರ್ತಾದಲ್ಲಿ ಅಲ್ಲದೆ ಬೇರೆ ಎಲ್ಲಿ ಸಿಕ್ಕಿದ್ದರೂ ನಮ್ಮ ಭೇಟಿಯಾಗುತ್ತಿರಲಿಲ್ಲ. ಪರದೇಶ ಎಷ್ಟೇ ಅಂದರೂ ಪರದೇಶವೇ. ಅಲ್ಲಿ ನಮಗೆ ಎಲ್ಲವೂ ಭೂತ ಕನ್ನಡಿಯಲ್ಲೇ ಕಾಣಿಸುತ್ತದೆ. ನಮ್ಮ ನರಮಂಡಲ ಬೇರೆ ರೀತಿಯಲ್ಲೇ ವರ್ತಿಸುತ್ತದೆ. ಅವನು ಒಂದು ಹೋಟ್ಲಲ್ಲಿ ನಿಂತ್ಕೊಂಡು ಈಗ ಇದನ್ನೆಲ್ಲ ಹೇಳ್ತಾ ಇದ್ದಾನೆ. ಈಗ ಅವನು ಯಾರನ್ನ ನೋಡ್ತಿದ್ದಾನೆ ಅದ್ರ ಬಗ್ಗೆ. 100 ಹೆಸರು ಮನಸ್ಸಲ್ಲಿ ಬಂದು ಹೋದರೂ ಅವನ ಹೆಸರು ಬಾಯಿಗೆ ಬರಲಿಲ್ಲ. ಇವನು ಒಂದು ಕಾಲದಲ್ಲಿ ನನ್ನ ಜೊತೆ ಕೆಲಸ ಮಾಡುತ್ತಿದ್ದವನಲ್ಲವೇ ಎಂಬ ಅನುಮಾನ ಹುಟ್ಟಿ
ಅದು ನಂಬಿಕೆಯಾಗಲು ಬೇಕಾದ ಹೆಸರು ಬಾಯಿಗೆ ಬರಲಿಲ್ಲ. ಒಂದು ಗಳಿಗೆ ನಿಂತೆ. ಅದು ಅವನಿಗೆ ಗೊತ್ತಾಯಿತೇನೋ ಎಂಬ ಹಾಗೆ ತಿರುಗಿ ನೋಡಿದ. ಈಗ ನಾನು ಹಿಂತೆಗೆಯುವ ಪ್ರಶ್ನೆಯೇ ಇರಲಿಲ್ಲ. ನಾನು ಹೆಸರು ಹುಡುಕ್ತಾನೇ ಇದ್ದೆ. ಫೋನಿನಲ್ಲಿ ಮಾತಾಡುತ್ತಲೇ ಮುಗುಳು ನಕ್ಕು